ಒಮ್ಮೆ ಒಬ್ಬ ಗ್ರಾಹಕ ತುಂಬಾ ಕ್ರೌಡ್ ಇರುವಂತ ಹೋಟೆಲ್ಗೆ ಹೋಗಿ ಅಲ್ಲಿರೋ ಮಾಲೀಕನಿಗೆ ಗೊತ್ತಾಗಲ್ಲ ಅಂತ ಹೇಳಿ ಫ್ರೀ ಆಗಿ ತಿಂಡಿ ತಿನ್ಕೊಂಡು ಸಂಜೆ ಹೊತ್ತು ಹೊರಗಡೆ ಬಂದ್ಬಿಡ್ತಿದ್ನಂತೆ ಅದರಲ್ಲೇ ಇರೋ ಒಬ್ಬ ಗ್ರಾಹಕ ಈತ ಈ ತರ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಂಡುಹಿಡ್ಕೊಂಡು ಬಿಡ್ತಾನೆ ಅಲ್ಲಿ ಇರುವಂತ ಹೋಟೆಲ್ನ ಮಾಲೀಕನಿಗೆ ಹೋಗಿ ಹೇಳ್ತಾನಂತೆ ಇಲ್ಲಿ ನೋಡಿ ಇವ ನಿಧಾನಲ್ಲ ಈತ ಪ್ರತಿನಿತ್ಯ ಬರ್ತಾನೆ ಅಥವಾ ತುಂಬಾ ಜನ ಗ್ರಾಹಕರು ಅಥವಾ ಕಸ್ಟಮರ್ಸ್ ಇದ್ದಾಗ ಬಂದು ಮೆಲ್ಲ ತಿಂಡಿ ತಿಂದು ಹೊರಟೋಗ್ತಾನೆ ದುಡ್ಡೆ ಕೊಡಲ್ಲ ಪಾಪ ನೀವು ನೋಡ್ಕೊಳ್ತಾನೆ ಇಲ್ಲ ಗೊತ್ತಾ ಅಂತ ಆಗ ಆ ಹೋಟೆಲ್ನ ಮಾಲೀಕ ಕೊಟ್ಟ ಉತ್ತರ ನಮ್ಮೆಲ್ಲರಿಗೂ ಧನಾತ್ಮಕ ಆಲೋಚನೆ ಯಾವ ಲೆವೆಲ್ ಗೂ ಸಹ ಇರಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗುತ್ತೆ ಆ ಹೋಟೆಲ್ ಮಾಲೀಕ ಹೇಳಿದಂತೆ ಇಲ್ಲಯ್ಯ ನನಗೆ ಗೊತ್ತಿದೆ ಆತ ಆಗಾಗ್ಗೆ ಬರ್ತಾನೆ ಫ್ರೀ ಆಗಿ ತಿಂಡಿ ತಿನ್ಕೊಂಡು ಹೋಗ್ತಾನೆ ನನಗೆ ಗೊತ್ತು ಗೊತ್ತಿಲ್ಲ ಅಂತ ಏನಲ್ಲ ಆದರೂ ನಾನು ಒಮ್ಮೆಯೂ ಆತನಿಗೆ ಈ ರೀತಿ ಮಾಡಬೇಡ ಅಂತ ಗದರಿಸೋದಾಗ್ಲಿ ಅಥವಾ ಪನಿಷ್ಮೆಂಟ್ ಕೊಟ್ಟು ಓಡಿಸೋದಾಗ್ಲಿ ಕಂಪ್ಲೇಂಟ್ ಕೊಡೋದಾಗ್ಲಿ ಮಾಡಿಲ್ಲ ನಾನೇ ಬೇಕು ಅಂತ ಮಾಡಿಲ್ಲ ಅಂತ ಈ ಸಜೆಷನ್ ಕೊಟ್ಟನಲ್ಲ ಅವನು ಮೆಲ್ಲಗೆ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ ಅವನಿಗೆ ಶಾಕ್ ಆಗುತ್ತೆ ಏನಪ್ಪ ಇವನು ಹೋಟೆಲ್ ಓನರ್ ಇಷ್ಟು ವಿಚಿತ್ರವಾಗಿದ್ದಾನಲ್ಲ ಗೊತ್ತಿದ್ರೂ ಕೂಡ ಈ ರೀತಿ ಮಾಡ್ತಾ ಇದ್ದಾನಲ್ಲ ಯಾಕಾಗಾದ್ರೆ ನೀವೇನು ಆಕ್ಷನ್ ತಗೊಳ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಗೆ ತೊಂದರೆ ಆಗಲ್ವಾ ಲಾಸ್ ಆಗಲ್ವಾ ನೀವು ಈ ಥರ ಮಾಡಿದ್ರೆ ಅಂತ ಹೇಳ್ತಾನೆ ಆಗ ಆ ಹೋಟೆಲ್ನ ಮಾಲೀಕ ನಕ್ಕೆ ಹೇಳ್ತಾನಂತೆ ನೋಡಯ್ಯ ಆ ಗ್ರಾಹಕ ಈ ರೀತಿ ಫ್ರೀಯಾಗಿ ತಿಂಡಿ ತಿನ್ಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಬೇಕಾದ್ರೆ ಅವನು ಅದರ ಹಿಂದೆ ಏನೆಲ್ಲ ಆಲೋಚನೆಗಳನ್ನು ಮಾಡಿರಬಹುದು ಇವತ್ತು ಹೋಟೆಲ್ನಲ್ಲಿ ತುಂಬ ಜನ ಇರಲಪ್ಪ ಹೋಟೆಲ್ ತುಂಬ ಕ್ರೌಡ್ ಆಗಿರಲಿ ನಾನಲ್ಲಿ ಹೋಗಿ ತಿಂಡಿ ತಿಂದರೂ ಕೂಡ ಆ ಹೋಟೆಲ್ ಮಾಲೀಕ ಆಗಲಿ ಅಲ್ಲಿರೋ ಸಿಬ್ಬಂದಿಗಳಾಗಲಿ ಗಮನಿಸದೇ ಇರೋಷ್ಟು ಜನ ತುಂಬಿರಲಿ ಅಂತ ಯೋಚನೆ ಮಾಡಿ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ಬರ್ತಾನೆ ಇಂಡೈರೆಕ್ಟ್ಲಿ ಅವನು ನನ್ನ ಹೋಟೆಲ್ನಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗಲಿ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಂತ ನನ್ನ ಪರವಾಗಿಯೇ ಇಂಡೈರೆಕ್ಟ್ಲಿ ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದಾನೆ ಆಶೀರ್ವಾದ ಮಾಡ್ತಾ ಇದ್ದಾನೆ ನಾನು ಯಾಕೆ ಈ ಥರ ನನ್ನ ಬಿಸ್ನೆಸ್ ಉದ್ದಾರ ಆಗಲಿ ಅಂತ ಯೋಚನೆ ಮಾಡೋ ಗ್ರಾಹಕನ ಕಳ್ಕೊಳ್ಳಿ ನನ್ನ ಹೋಟೆಲ್ಗಾಗೋ ಆಶೀರ್ವಾದವನ್ನು ಕಟ್ ಮಾಡಲಿ ಅಂತ ಹೇಳ್ತಾನೆ ಆದ್ದರಿಂದ ಆತ ಬರಲಿ ತಿನ್ನಲಿ ಹೋಗಲಿ ನಾನು ಯಾವತ್ತೂ ಅವನ್ನ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾನೆ ಇದು ಒಂದು ರೀತಿ ಹಾಸ್ಯಾಸ್ಪದವಾಗಿದ್ದರೂ ಕೂಡ ಧನಾತ್ಮಕವಾಗಿ ಹೇಗೆ ಯೋಚನೆ ಮಾಡಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದೆ ಅಲ್ವಾ ವೀಕ್ಷಕರೇ ಇವತ್ತು ಋಣಾತ್ಮಕ ಆಲೋಚನೆಗಳು ಯಾವ ಥರಲ್ಲ ಇರಬಹುದು ಮತ್ತು ಇದಕ್ಕೆ ಸಣ್ಣ ಪುಟ್ಟವಾಗಿ ನಾವು ಹೇಗೆ ಪರಿಹಾರವನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸೋಣ ಯಾಕೆಂದರೆ ನಮ್ಮ ಸಮಾಜದಲ್ಲಿ 100ರಲ್ಲಿ 80ಕ್ಕಿಂತ ಹೆಚ್ಚು ಜನ ನೆಗೆಟಿವ್ ಥಿಂಕಿಂಗ್ ಅಥವಾ ನೆಗೆಟಿವ್ ಥಾಟ್ಸಿಂದ ಸಫರ್ ಆದರೂ ಕೂಡ ಇದು ಒಂದು ಸಮಸ್ಯೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು ಸೂಕ್ತವಾದ ರೀತಿಯಲ್ಲಿ ಸರಿ ಮಾಡ್ಕೊಳ್ಳದೇ ಇದ್ದರೆ ಹೇಗೆಲ್ಲ ಅದು ತಿರುವುಗಳನ್ನು ತಗೊಳ್ಬಹುದು ಜೀವನವನ್ನೇ ಅನುಭವಿಸೋಕ್ಕೆ ಸಾಧ್ಯ ಆಗದೇ ಇರೋ ಥರ ದುಸ್ಥಿತಿಗೂ ಹೋಗ್ಬಿಡ್ಬೋದು ಅನ್ನೋದು ಎಷ್ಟೋ ಜನಕ್ಕೆ ಅರಿವಿಲ್ಲ ಇನ್ನು ಸಾಕಷ್ಟು ಜನ ನನಗೆ ಈ ಥರ ನೆಗೆಟಿವ್ ಥಿಂಕಿಂಗಿನ ಸಮಸ್ಯೆ ಇದೆ ಅಂತ ನಾನು ಹೇಳ್ಕೊಂಡ್ಬಿಟ್ರೆ ಎಲ್ಲಿ ನನ್ನನ್ನು ನೆಗೆಟಿವ್ ಆಗಿ ನೋಡ್ಬಿಡ್ತಾರೋ ಅಥವಾ ನನ್ನ ಸೆಕ್ಲೂಡ್ ಮಾಡಿಬಿಡ್ತಾರೋ ಸಮಾಜದಲ್ಲಿ ನನ್ನನ್ನು ಯಾರೂ ಸೀರಿಯಸ್ ಆಗಿ ತೊಗೊಳ್ಳೋದಲ್ವೇನೋ ಗೌರವ ಕೊಡೋಲ್ವೇನೋ ಅಂತ ಅಂದ್ಕೊಂಡು ಅದನ್ನು ಮನಸ್ಸಿನಲ್ಲೇ ಅನುಭವಿಸ್ತಾ ಹೋಗ್ತಾರೆ ಇನ್ಫ್ಯಾಕ್ಟ್ ನಮ್ಮಲ್ಲಿ ತುಂಬ ಜನಕ್ಕೆ ದೊಡ್ಡ ಅಥವಾ ಸಣ್ಣ ಪುಟ್ಟ ನೆಗೆಟಿವ್ ಆಲೋಚನೆಗಳು ಖಂಡಿತವಾಗಿಯೂ ಬಂದಿರುತ್ತೆ ಇಲ್ಲಿ ನಾನಿವತ್ತು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಇದು ತುಂಬ ಕಾಮನ್ ಆಗಿ ಇಲ್ಲದೇ ಇದ್ದರೂ ಕೂಡ ತುಂಬ ಜನ ಎಡುವೋ ಅಥವಾ ತಪ್ಪು ಮಾಡುವಂಥ ಸಂಗತಿಗಳಿವು ಮೊದಲನೇದು ನಮ್ಮ ಜೀವನದಲ್ಲಿ ಸುಮಾರು ಜನ ನಾವು ನೋಡಿರ್ತೀವಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಕಷ್ಟಪಡ್ತಾ ಇರ್ತಾರೆ ಯಾವುದೋ ಒಂದು ಗುರಿ ಸಾಧನೆ ಮಾಡಬೇಕು ಅಂತ ಶತಪ್ರಯತ್ನ ಮಾಡ್ತಾ ಇರ್ತಾರೆ ಅದು ನನ್ನ ಮಗಳ ಮದುವೆ ಆಗಬೇಕು ಅದಕ್ಕೆ ನಾನು ಹಣವನ್ನು ಸಂಗ್ರಹಿಸಲೇಬೇಕು ಅಂತ ಕಷ್ಟಪಡುವಂಥ ಒಂದು ವರ್ಕಿಂಗ್ ವುಮೆನ್ ಇರಬಹುದು ಅಥವಾ ನನ್ನ ಮನೆ ಕಟ್ಟಬೇಕು ಅಥವಾ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಕಷ್ಟಪಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಇರಬಹುದು ಇಲ್ಲಿ ತುಂಬ ಜನ ನಾನು ಆ ಮದುವೆ ಮಾಡೋವರೆಗೂ ಬದುಕಿದರೆ ಸಾಕು ಹೇಗೋ ನನ್ನ ಆರೋಗ್ಯ ನನ್ನ ಮಗು ಡಿಗ್ರಿ ಮುಗಿಯೋವರೆಗೂ ಇದ್ದರೆ ಸಾಕು ಅಂತ ತಾವೇ ಪ್ರಿಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ತನ್ನ ಆರೋಗ್ಯದ ಡೆಸ್ಟಿನೇಷನ್ನ ನೀವು ನೋಡಿರ್ತೀರ ತುಂಬ ಜನ ಅಯ್ಯೋ ರಿಟೈರ್ಮೆಂಟ್ ಆಗೋವರೆಗೂ ನಾನು ಹೇಗೋ ಗಟ್ಟಿಮುಟ್ಟಾಗಿದ್ದರೆ ಸಾಕು ಅಂತ ಸೆಲ್ಫ್ ಅಫರ್ಮೇಷನ್ ಮಾಡ್ಕೊಂಡ್ಬಿಡ್ತಾರೆ ನೆಗೆಟಿವ್ ಆಗಿ ಆ್ಯಂಡ್ ತುಂಬ ಜನಕ್ಕೆ ಆ ಒಂದು ಆಬ್ಜೆಕ್ಟ್ ಅಥವಾ ಗೋಲ್ ಫುಲ್ಫಿಲ್ ಆಗಿದ ಕೆಲವೇ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿರೋದನ್ನು ನಾವು ಗಮನಿಸಿದ್ದೀವಿ ಇದು ಕಾಕತಾಳೀಯ ಅಥವಾ ಕೋಯಿನ್ಸಿಡೆನ್ಸ್ ಅಲ್ಲ ತನ್ನ ಸುಪ್ತ ಮನಸ್ಸಿಗೆ ಪ್ರಿಫಿಕ್ಸ್ ಮಾಡಿಕೊಂಡು ಡೆಸ್ಟಿನೇಷನ್ನ ನಾನು ಇಷ್ಟವರೆಗೂ ಬದುಕಿದರೆ ಸಾಕು ಇಷ್ಟವರೆಗೂ ನನ್ನ ಮಂಡಿ ಸೊಂಟ ಗಟ್ಟಿಯಾಗಿದ್ದರೆ ಸಾಕು ಇದು ನನ್ನ ಜವಾಬ್ದಾರಿ ಅಂತ
ತಾನೇ ತನ್ನ ದೇಹಕ್ಕೆ ಡಿಕ್ಟೇಷನ್ ಕೊಡುವ ನೆಗೆಟಿವ್ ಥಾಟ್ನ ಇಂಪ್ಯಾಕ್ಟ್ ಇದನ್ನ ಸಾಕಷ್ಟು ಜನ ರಿಸರ್ಚರ್ಸ್ ಹೇಳ್ತಾರೆ ನಾವು ಹೇಗೆ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪವನ್ನು ತಗೊಳ್ತೀವೋ ಅಲ್ಲಿವರೆಗೂ ಮಾತ್ರ ನಾನು ಜೀವಂತವಾಗೋ ಅಥವಾ ಆರೋಗ್ಯವಾಗೋ ಇರ್ತೀನಿ ಅನ್ನೋ ಸಂಕಲ್ಪ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಪರಿವರ್ತನೆ ಆಗಬಹುದು ಆಮೇಲೆ ನಾನು ಎಲ್ಲಾದರೂ ಹಾಳೋದ್ರೆ ಪರವಾಗಿಲ್ಲ ನಾನು ಸತ್ತೋದ್ರೆ ಪರವಾಗಿಲ್ಲ ನನಗೆ ಏನಾದರೂ ಪರವಾಗಿಲ್ಲ ಅಂತ ತನಗೆ ತಾನೇ ಸೆಲ್ಫ್ ಪನಿಷ್ಮೆಂಟ್ ಕೊಡೋ ತರದ ಕನ್ಕ್ಲೂಷನ್ ಗಳನ್ನು ಹಾಕ್ತಾರೆ ಅದು ನೆಗೆಟಿವ್ ಥಾಟ್ ಅಲ್ಲಿ ಒಂದು ಪ್ರಮುಖ ವಿಚಾರವಾಗಿ ಉಳ್ಕೊಳ್ಳುತ್ತೆ ಇನ್ನು ಸಾಕಷ್ಟು ಜನ ಬ್ಲೇಮ್ ಮಾಡ್ತಾರೆ ಅಂದ್ರೆ ನಾನು ಖುಷಿ ಆಗಿಲ್ಲ ಯಾಕಂದ್ರೆ ನನ್ನ ಹೆಂಡತಿ ಇಂದಾನೇ ನನ್ನ ಗಂಡನ ಇಂದಾನೇ ಅಥವಾ ನನ್ನ ತಂದೆ ತಾಯಿ ಇಂದಾನೇ ನಾನು ಬಾಳ ಹಾಳಾಯ್ತು ಅಯ್ಯೋ ಈ ಕೆಲಸದಿಂದಾನೇ ನನಗೆ ಹೀಗೆಲ್ಲ ಆಯ್ತು ನನ್ನ ನೇಬರ್ಸ್ ಇಂದ ಆಯ್ತು ನನ್ನ ಫ್ರೆಂಡ್ ಒಬ್ಬ ಯಾ ಮರಸದ ಅವನಿಂದ ಆಯ್ತು ಅಂತ ಯಾವಾಗಲೂ ತನ್ನ ಜೀವನದಲ್ಲಿ ನಡೆಯುವ ಎಲ್ಲಾ ಕೆಟ್ಟ ಘಟನೆಗಳಿಗೂ ಸರಣಿ ಸರಣಿಯಾಗಿ ಹೌದು ಒಂದೆರಡು ಕಡೆ ಅವರು ಮೋಸ ಮಾಡಿರಬಹುದು ತೊಂದ್ರೆ ಮಾಡಿರಬಹುದು ಹೌದು ದೊಡ್ಡ ತಿರುವು ಅದರಿಂದ ಆಗಿರಬಹುದು ಆದರೆ ಅವರಿಂದನೇ ಇದೆಲ್ಲ ಆಯ್ತು ಅನ್ನುವ ದೊಡ್ಡ ಕನ್ಕ್ಲೂಷನ್ ಗೆ ಬಂದುಬಿಡ್ತಾರೆ ಅಂಡ್ ಅದನ್ನ ರಿಅಫರ್ಮ್ ಮಾಡ್ತಾ ಹೋಗ್ತಾರೆ ಅವರಿಂದ ಆಯ್ತು ಅಂತ ತನ್ನ ಸಮಸ್ಯೆಯ ರೆಸ್ಪಾನ್ಸಿಬಿಲಿಟಿಯನ್ನು ಇನ್ನೊಬ್ಬರ ಮೇಲೆ ಹೇರ್ತಾ ಹೋಗ್ತಾರೆ ಇಲ್ಲಿ ಸುಪ್ತ ಮನಸ್ಸಿನಲ್ಲಿ ಈ ತರ ಋಣಾತ್ಮಕವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡೋದರಿಂದ ಏನಾಗುತ್ತೆ ಅನ್ನುವಂತ ಊಹೆ ಕೂಡ ಆ ವ್ಯಕ್ತಿಗೆ ಇರೋಲ್ಲ ಓ ನನ್ನ ಜೀವನವನ್ನ ಫಿಕ್ಸ್ ಮಾಡ್ಕೊಳ್ಳೋಕೆ ಸರಿ ಮಾಡ್ಕೊಳ್ಳೋಕೆ ಸರಿ ಮಾರ್ಗದಲ್ಲಿ ತರೋಕೆ ನಂದೇನೂ ಇಲ್ಲಿ ಜವಾಬ್ದಾರಿ ಇಲ್ಲ ಮಾಡಿದ್ದಲ್ಲ ಆ ವ್ಯಕ್ತಿ ಆ ಸಂದರ್ಭ ಅವರು ಸರಿ ಹೋಗಲ್ಲ ಸರಿ ಮಾಡೋಲ್ಲ ಆದ್ರಿಂದ ನಂದೇನೂ ಮಾಡೋದಿಲ್ಲ ಅಂತ ತನ್ನ ಸುಪ್ತ ಮನಸ್ಸು ತನ್ನ ರೆಸ್ಪಾನ್ಸಿಬಿಲಿಟಿಯನ್ನು ಬದಿಗಿಟ್ಟು ತನ್ನ ಸೋಂಬೇರಿತನದಲ್ಲಿ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚು ಬಿಕಾಸ್ ತಪ್ಪು ಯಾರೋ ಮಾಡಿದ್ದು ಸಮಸ್ಯೆ ಆಗಿದ್ದು ಯಾರಿಂದನೋ ಆದ್ರಿಂದ ನಾನ್ಯಾಕೇನೋ ಮಾಡಬೇಕು ಅಂತ ಸುಪ್ತ ಮನಸ್ಸು ತನ್ನ ಎಫರ್ಟ್ಗಳನ್ನು ಹಾಕದೆ ಲೇಸಿನೆಸ್ಗೆ ಎಷ್ಟೋ ಜನಕ್ಕೆ ಕೆಲವು ಆಘಾತಗಳಾದಮೇಲೆ ಡಿಸ್ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ನೆಗೆಟಿವ್ ಆಗಿ ಕೊಟ್ಟಿರುವ ಈ ನೆಗೆಟಿವ್ ಅಫರ್ಮೇಷನ್ಗಳು ಅದಕ್ಕೆ ಕಾರಣ ಆಗಿರುವ ಸಾಧ್ಯತೆಗಳು ಹೆಚ್ಚು ಈ ಥರದ ಸುಮಾರು ವಿಭಿನ್ನವಾದ ಸಂಗತಿಗಳು ನಮ್ಮ ಸುತ್ತಮುತ್ತಲೇ ನಮ್ಮ ಜೀವನದಲ್ಲೇ ನಡೆಯುತ್ತೆ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿರೋಲ್ಲ ಅಷ್ಟೇ ಇನ್ನು ತುಂಬ ಜನ ನೆಗೆಟಿವ್ ಕನ್ಕ್ಲೂಷನ್ನ ಹಾಕೊಂಡ್ಬಿಡ್ತಾರೆ ಅಂದರೆ ಅಯ್ಯೋ ನಾನು ಹುಟ್ಟಬೇಕಾದ್ರೆ ಯಾರೋ ಹೇಳಿದರು ನಂದು ಹೀಗೆ ಅಂತೆ ಭವಿಷ್ಯ ಅಂದರೆ ಅದು ಯಾರು ಹೇಳಿದ್ರು ಅವರು ಅದಕ್ಕೆ ತರ್ಕಬದ್ಧವಾಗಿ ಹೇಳಕ್ಕೆ ಆಯ್ತಾ ಇಲ್ವಾ ಪ್ರಬುದ್ಧರ ಇಲ್ವಾ ಏನೂ ಗೊತ್ತಿಲ್ಲ ಆದರೆ ಒಂದು ಥಾಟ್ ಲಾಕ್ ಆಗೋಗುತ್ತೆ ಓ ನನ್ನ ಜೀವನದಲ್ಲಿ ಹೀಗೆ ಆಗೋದು ಅಂತ ನನಗೊಂದು ಎರಡು ಮೂರು ಸತಿ ಆಗಿದೆ ಅದರಿಂದ ಮುಂದೆನೂ ಹೀಗೆ ಆಗೋದು ಅಂತ ನನಗೆ ಗೊತ್ತಿದೆ ಈ ಥರದ ಕನ್ಕ್ಲೂಷನ್ಗಳನ್ನು ಹಾಕ್ಕೊಳ್ತಾರೆ ಆಗ ಯದ್ಭಾವಂ ತದ್ಭವತಿ ಅಂತ ವೇದದಲ್ಲೇ ಹೇಳಿದ್ದಾರೆ ನಮ್ಮ ಆಲೋಚನೆ ಹೇಗಿದೆ ಅದೇ ಆಗೋದು ಆ್ಯಸ್ ಯು ಥಿಂಕ್ ಸೊ ಇಟ್ ಬಿಕಮ್ ಸೊ ಕನ್ಕ್ಲೂಷನ್ ನೀವೇ ಹಾಕಿರೋದ್ರಿಂದ ಅದರ ವಿರುದ್ಧವಾಗಿ ತನ್ನ ಸುಪ್ತ ಮನಸ್ಸು ಅಥವಾ ಅಂತರಾತ್ಮ ಅಥವಾ ನಮ್ಮ ಚೈತನ್ಯ ಯಾಕೆ ವರ್ಕ್ ಮಾಡಬೇಕು ಹೇಳಿ ಇದು ಕೂಡ ನೆಗೆಟಿವ್ ಥಾಟ್ಸಿನ ಅತ್ಯಂತ ದೊಡ್ಡ ಆಘಾತಕರ ಸಂಗತಿಗಳಲ್ಲಿ ಒಂದು ಇನ್ನು ತುಂಬ ಜನ ಬೇರೆ ಯಾರೋ ನನ್ನ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡ್ತಾ ಇದ್ದಾರೆ ಶಾಪ ಹಾಕ್ತಾ ಇದ್ದಾರೆ ಯಾವಾಗಲೂ ನ್ಯಾಗ್ ಮಾಡ್ತಾರೆ ಗ್ರಂಬಲ್ ಮಾಡ್ತಾರೆ ಅಥವಾ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಆದ್ದರಿಂದ ನನ್ನ ಜೀವನ ಹೀಗೆ ಇರುತ್ತೆ ನನ್ನ ಆರೋಗ್ಯ ಹೀಗೆ ಅನಾರೋಗ್ಯದಲ್ಲೇ ಸಿಕ್ಕಾಕ್ಕೊಂಡಿರುತ್ತೆ ಅಂತ ಇನ್ನೊಬ್ಬರ ಋಣಾತ್ಮಕ ಆಲೋಚನೆ ನನಗೆ ಜೀವನದ ಬಗ್ಗೆ ಇರುವ ಪ್ರೀತಿ ನಂಬಿಕೆ ಹುಮ್ಮಸ್ಸು ಮತ್ತು ದೇವರ ಮೇಲಿರುವ ಶರಣಾಗತಿಗಿಂತ ಹೆಚ್ಚು ಅನ್ನುವ ಕನ್ಕ್ಲೂಷನ್ಗೆ ತಾನೇ ಬಂದುಬಿಡ್ತಾರೆ ಅಂದರೆ ಇನ್ನೊಬ್ಬರ ನೆಗೆಟಿವ್ ಫೋರ್ಸ್ ನನ್ನ ಒಳಗಡೆ ಜೀವನದ ಬಗ್ಗೆ ಇರುವ ಪ್ರೀತಿಗಿಂತ ತುಂಬ ದೊಡ್ಡದು ಅನ್ನುವಂಥ ಮೌಢ್ಯದಲ್ಲಿ ಸಿಕ್ಕಾಕ್ಕೊಂಡು ನೆಗೆಟಿವ್ ಥಾಟ್ಸಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರ್ತಾರೆ ಈ ಥರ ಸುಮಾರು ಸಂಗತಿಗಳಿವೆ ಇನ್ನೊಂದು ಅತಿ ಮುಖ್ಯವಾದದ್ದು ಇದ್ರ ಬಗ್ಗೆ ವಿಸ್ತಾರವಾಗಿ ಇನ್ನೊಮ್ಮೆ ಹೇಳ್ತೀನಿ ನೆಗೆಟಿವನ್ನೇ ಅಬ್ಸರ್ವ್ ಮಾಡುವ ಟೆಂಡೆನ್ಸಿ ನನಗೆ ಏನು ಬೇಕು ಅನ್ನೋದಕ್ಕಿಂತ ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅನ್ನೋದು ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡೋಕೆ ಶುರು ಮಾಡುತ್ತೆ ನೆಗೆಟಿವ್ ಥಾಟ್ಸ್ಗಳನ್ನು ಕೊಡುತ್ತೆ ಅರ್ಧ ಗ್ಲಾಸ್ ನೀರಿಟ್ಟರೆ ಇದು ತುಂಬ ಫೇಮಸ್ ಎಕ್ಸಾಂಪಲ್ ನೀವು ಕೇಳಿರ್ತೀರ ಅರ್ಧ ಗ್ಲಾಸ್ ನೀರಲ್ಲಿ ನನಗೆ ಬಾಯರಿಕೆ ತಣಿಯತ್ತ ಅನ್ನೋದನ್ನು ನೋಡೋದಕ್ಕಿಂತ ಅಯ್ಯೋ ಅರ್ಧನೇ ಗ್ಲಾಸ್ ಇದೆಯಲ್ಲ ಅನ್ನೋ ನೋಡುವ ಪೆಸಿಮಿಸ್ಟಿಕ್ ಅಪ್ರೋಚ್ ಎಷ್ಟೋ ನೆಗೆಟಿವ್ ಥಾಟ್ಸ್ಗಳಿಗೆ ಮೂಲಭೂತ ಕಾರಣ ಆಗಿರುತ್ತೆ ಒಂದು ಹೂವದ ಗಿಡದಲ್ಲಿ ಆ ಹೂವನ್ನು ನೋಡೋಕ್ಕಿಂತ ಮುಳ್ಳಿನ ಮೇಲೆ ಅಬ್ಸರ್ವೇಷನ್ ಜಾಸ್ತಿ ಬಟ್ ಹೂವದ ಅನುಭವ ಬೇಕು ಅದರ ಪರಿಮಳ ಬೇಕು ಅದರ ಸೌಂದರ್ಯ ಬೇಕು ಹೇಗೆ ಸಾಧ್ಯ ನಿಮ್ಮ ಕಣ್ಣು ಪರಿ ಆ ಮುಳ್ಳಿನ ಮೇಲೆ ಇದ್ದ ಹಾಗೆ ಆದ್ದರಿಂದ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಸಂಗತಿ ಆಗುತ್ತೆ ಇನ್ನು ಅತಿ ಮುಖ್ಯವಾದದ್ದು ಭಯ ಸಾವಿನ ಭಯ ಕಾಯಿಲೆ ಭಯ ಫ್ಯೂಚರ್ ಬಗ್ಗೆ ಭಯ ಇನ್ಸೆಕ್ಯೂರಿಟಿ ಇದು ಹಲವಾರು ನೆಗೆಟಿವ್ ಥಾಟ್ಸ್ಗಳಿಗೆ ಕಾರಣ ಆಗುತ್ತೆ ಭಯದ ಬಗ್ಗೆ ವಿಸ್ತಾರವಾಗಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ ನೀವು ನೋಡಿರ್ತೀರ ಈ ಕೆಲವು ಉದಾಹರಣೆಗಳನ್ನು ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ಅನುಭವಿಸಿರ್ತೀವಿ ಇದನ್ನು ಆಳವಾಗಿ ಗಮನಿಸುವಂತಹ ಅವಶ್ಯಕತೆ ಇದೆ
ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಧನಾತ್ಮಕವಾಗಿ ಮಾಡುವಂತಹ ಸಕಾರಾತ್ಮಕವಾಗಿ ಮಾಡುವಂತಹ ಪ್ರಯತ್ನದ ಆಧ್ಯಾತ್ಮಿಕ ಅರಿವಿನ ಅವಶ್ಯಕತೆ ಇದೆ. ಇನ್ನೊಂದು ಸಣ್ಣ ಸಂಗತಿ ಅಥವಾ ಕತೆ ಹೇಳ್ತೀನಿ. ಇಬ್ಬರು ಸನ್ಯಾಸಿಗಳಿದ್ದರಂತೆ. ಯಾಕಂದರೆ ತುಂಬ ಜನಕ್ಕೆ ದೇವರ ಬಗ್ಗೆನೂ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ದೇವರ ಬಗ್ಗೆನೂ ನೆಗೆಟಿವ್ ಥಾಟ್ಸ್, ದೇವರೇ ನಂಗೆ ಕಷ್ಟ ಕೊಟ್ಟ, ದೇವರ ಶಾಪ ಹಾಕ್ದ, ಅಯ್ಯೋ ದೇವ್ರಿಗೆ ನನ್ನ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು, ದೇವರೇ ಹಿಂಗೆ ಮಾಡಿದಾನೇನೋ, ಓ ನನಗೆ ಈ ಥರ ಮಾಡಿದಾನೇನೋ. ಆದ್ದರಿಂದ ಈ ಕತೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಬ್ಬರು ಸನ್ಯಾಸಿಗಳಿದ್ದರಂತೆ, ತುಂಬ ಸಾಧನೆ ಮಾಡಿದವರು. ಊರಿನ ಆಚೆ ಅವ್ರದ್ದೊಂದು ಪುಟಾಣಿ ಗುಡಿಸ್ಲು, ಇಬ್ಬರದು ಒಂದೊಂದು ಗುಡಿಸ್ಲಿತ್ತಂತೆ. ಒಮ್ಮೆ ಭಿಕ್ಷಾಟನೆ ಎಲ್ಲ ಮಾಡಿ ದಿನನಿತ್ಯ ಹೇಗೆ ಮಾಡ್ತಾಯಿದ್ರು ಆ ರೀತಿ ಮಾಡಿ ಅವರ ಗುಡಿಸಲಿಗೆ ಅವರು ವಾಪಸ್ ಬರ್ತಾರೆ. ಊರಿನ ಆಚೆ ಇರುವಂತಹ ಗುಡಿಸಲಿಗೆ ಅವರು ಹಿಂದಿರುಗಿ ಬರ್ತಾರೆ. ಬಂದು ನೋಡಿದ್ರೆ ಇಬ್ಬರದು ಗುಡಿಸಲು ಅರ್ಧಂಬರ್ಧ ಛಿದ್ರ ಛಿದ್ರ ಆಗೋಗಿದೆ. ಬಿರುಗಾಳಿಗೆ ತುತ್ತಾಗಿ ಅವರ ಗುಡಿಸಲು ತುಂಬಾ ದುಸ್ಥಿತಿಗೆ ಬಂದಿರುತ್ತೆ. ಅದರಲ್ಲಿ ಆ ಮೊದಲೇ ಸಾಧು ಆ ಗುಡಿಸಲನ್ನ ನೋಡಿದ ತಕ್ಷಣ ಒಂದು ರೀತಿ ಆಘಾತ ಆಗೋ ಥರ ಆಗಿ ಕೂಗಾಡಿ ಕಿರ್ಚಾಡಿ, ಅಯ್ಯೋ ಇಷ್ಟು ವರ್ಷ ಶ್ಲೋಕ ಮಂತ್ರ ಪೂಜೆ ಮಾಡಿದ ಫಲ ಇದೇನಾ? ಊರಲ್ಲಿ ಲಂಚಕೋರರು, ಸುಳ್ಳು ಹೇಳೋರು, ದರೋಡೆ ಮಾಡೋರು, ಮೋಸ ಮಾಡೋರು ಆರಾಮಾಗಿ ಬದುಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡು ಸಾತ್ವಿಕವಾಗಿ ಬದುಕಬೇಕು, ಭಗವಂತನಿಗೆ ಶರಣ ಆಗಬೇಕು ಅಂತೆಲ್ಲ ಸಂಕಲ್ಪ ತಗೊಂಡು ಊರಾಚೆ ಒಂದು ಸಣ್ಣ ಗುಡಿಸಲು ಕಟ್ಕೊಂಡಿದ್ದು ನೋಡೋಕ್ಕಾಗ್ಲಿಲ್ವಾ ದೇವರೇ ನಿನಗೆ? ಆ ಗುಡಿಸಲ ಮೇಲೆ ಭಾಗನೇ ಹೊಟ್ಟೋಗಿದೆಯಲ್ಲ, ಮಳೆ ಬಂದರೆ ಏನು ಗತಿ, ಚಳಿ ಬಂದರೆ ಏನು ಗತಿ, ಹಾವು ಚೇಳು ಬಂದರೆ ಏನು ಗತಿ, ನಂದು ನಾನು ಹೇಗೆ ಮಲಗಲಿ, ಹೇಗೆ ನೆಮ್ಮದಿಯಾಗಿರಲಿ ಅಂತ ಗೋಳಾಡಿ ಅಳ್ತಾನಂತೆ. ಅದೇ ಆ ಎರಡನೇ ಸಾಧು ಆತನ ಗುಡಿಸಲು ಅದೇ ಪರಿಸ್ಥಿತಿಲಿತ್ತು. ನೋಡಿ ಸಂತೋಷದಲ್ಲಿ ಹಾಡು ಹೇಳ್ತಾನಂತೆ, ದೇವರ ಸ್ತುತಿಗಳನ್ನು ಹಾಡೋಕ್ಕೆ ಶುರು ಮಾಡ್ತಾನೆ. ಆನಂದ ಬಾಷ್ಪ ಸುರಿಯುತ್ತಂತೆ ಆತನ ಕಣ್ಣಲ್ಲಿ. ಅಯ್ಯೋ ದೇವರೇ, ಭಗವಂತ ನೀನು ಎಷ್ಟು ಕರುಣಾಮಯಿ, ನೋಡು ನೋಡು ಒಂದು ಬಿರುಗಾಳಿಗೆ ಇಡೀ ಗುಡಿಸ್ಲೇ ಛಿದ್ರ ಛಿದ್ರ ಮಾಡುವಂತಹ ಸಾಮರ್ಥ್ಯ ಇದೆ. ಆದರೆ ನೀನು ಎಷ್ಟು ಕರುಣೆ ತೋರಿಸಿದ್ಯಾ, ಎಷ್ಟು ಕರುಣೆ ತೋರಿಸಿದ್ಯಾ ಮಹಾತ್ಮ ಪುಣ್ಯಾತ್ಮ ಅಂದರೆ ಆ ಗುಡಿಸಲನ್ನ ಪೂರ್ತಿ ಹಾಳಾಗೋದ್ರಿಂದ ತಡೆದಿದ್ಯಾ, ಬರೀ ಮೇಲನೇ ಭಾಗ ಮಾತ್ರ ಹೋಗಿದೆ. ನಿನ್ನ ಕೃಪೆ ಅನಂತ ಕರುಣಾಮಯಿ ಅಂತ ಒಳಗಡೆ ಹೋಗಿ ಮಲಗಿ ಆಕಾಶ ನೋಡಿ ಇನ್ನೂ ಖುಷಿ ಪಡ್ತಾರಂತೆ. ಆಹಾ, ಆ ಮೋಡಗಳ ಚಿತ್ತಾರ, ಮಲಗಿದ್ದಾಗ ಕಾಣುವ ನಕ್ಷತ್ರ, ಚಂದ್ರ, ಎಷ್ಟು ಪುಣ್ಯ ಮಾಡಿದ್ದೀನಪ್ಪ ನಾನು, ಇಷ್ಟು ಚೆನ್ನಾಗಿ ಆಕಾಶ ಕಾಣುತ್ತೆ ರಾತ್ರಿ ಹೊತ್ತು ಮಲಗಿದ್ದಾಗ ಅಂತ ಗೊತ್ತಿದ್ರೆ ಮೊದಲೇ ಅರ್ಧ ಗುಡಿಸೆ ಕಟ್ಕೊಳ್ತಾ ಇದ್ನಲ್ಲ, ನಿನ್ನ ಕೃಪೆ ಅನಂತ ಅನಂತ ಅಂತ ಖುಷಿ ಪಡ್ತಾನಂತೆ. ನೋಡಿದ್ರ ಸಂಗತಿ ಒಂದೇ, ನೋಡುವ ದೃಷ್ಟಿಕೋನ ಎಷ್ಟು ವಿಭಿನ್ನವಾಗಿದೆ. ಆಧ್ಯಾತ್ಮಿಕವಾಗಿ ಧನಾತ್ಮಕವಾಗಿ ಯೋಚನೆ ಮಾಡುವ ಶರಣಾಗತಿಯ ಸಾಮರ್ಥ್ಯ ಏನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೆಗೆಟಿವ್ ಥಾಟ್ಸ್ಗೆ ಸಿಕ್ಕಾಕೊಂಡು ಒದ್ದಾಡಿದಾಗ ಅದರ ಮೂಲವನ್ನು ಅರ್ಥ ಮಾಡಿಕೊಂಡು ಈ ಹಿಂದೆ ನಡೆದ ಯಾವ ಸಂಗತಿಯಿಂದ ನಾವಾಗ ಆಗಿದ್ದೀವಿ, ಯಾವ ಅಂತರ್ಮನಸ್ಸಿನ ಚಿಕಿತ್ಸೆ ಇಲ್ಲದೆ ನೀವು ಹೀಗಾಗಿದ್ದೀರಾ, ಯಾವುದ್ರ ಬಗ್ಗೆ ನಿಮಗೆ ಅರಿವಿನ ಕೊರತೆ ಇದೆ ಅನ್ನೋದನ್ನು ನೀವೇ ಸಂಶೋಧನೆ ಮಾಡಬೇಕು. ಕೆಲವೊಂದು ಸಣ್ಣ ಪುಟ್ಟ ರೆಮಿಡಿಯನ್ನು ನಾನು ನಿಮಗೆ ಕೊಡ್ತೀನಿ. ಸುಮಾರು ಸತಿ ನೆಗೆಟಿವ್ ಥಾಟ್ಸ್ ಥಿಂಕ್ ಮಾಡಿದಾಗ ನಿಜ ಆಗಿಬಿಡ್ತೇನೆ ಅನ್ನೋ ಭಯ ಇರುತ್ತೆ. ಯಾವುದು ತುಂಬ ರಿಪಿಟೇಟಿವ್ ಆಗಿ ನಿಮ್ಮ ಮನಸ್ಸಿಗೆ ಬರುತ್ತೋ, ಕೆಲವ್ರಿಗೆ ಆಕ್ಸಿಡೆಂಟೋ ಸಾವಿಂದೋ ಹಾರ್ಟ್ ಅಟ್ಯಾಕ್ದೋ ಇತ್ಯಾದಿ ತುಂಬ ಜನಕ್ಕೆ ಈ ಥರದ್ದೆಲ್ಲ ಆಗತ್ತೆ, ಅದನ್ನು ಆ ಸಂಗತಿಯನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಹಳೆಯದಾಗಿ ನೋಡಿ ಅದು ಔಟ್ಡೇಟೆಡ್, ಇದು ವಾಸ್ತವ ಅಲ್ಲ, ಇದು ರಿಯಾಲಿಟಿ ಅಲ್ಲ ಅಂತ ಅಂದ್ಕೊಂಡು ಅದು ಹಾಗೆ ಶ್ರಿಂಕ್ ಆಗಿ ಸಣ್ಣದಾಗಿ ಮಾಯ ಆಗೋಗಿದೆ. ನಾನು ಜೀವನವನ್ನು ಪ್ರೀತಿಸುವ ಶಕ್ತಿಯ ಮುಂದೆ ಅದು ಸಾಸಿವೆ ಕಾಳಷ್ಟು ಚಿಕ್ಕದಾಗಿ ಕರಗೋಗಿದೆ, ಮಾಯ ಆಗೋಗಿದೆ ಅಂತ ಅಂದ್ಕೊಳ್ಳೋದು. ಎರಡನೇದು, ಜೀವನದ ಬಗ್ಗೆ ಮುಂದೆ ಏನಾಗುತ್ತೋ ಅನ್ನೋ ಭಯ ಇದ್ದಾಗ ಆತ್ಮದ ಗುಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ನನ್ನ ಆತ್ಮ ಎಷ್ಟು ಅನಂತ, ಹೇಗೆ ಅದರ ಶಕ್ತಿಯಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಪರಮಾತ್ಮನ ಅಂಶ ಅದರಲ್ಲಿದೆ ಅನ್ನೋ ಅರಿವು ಬಂದಾಗ ಸೋಹಂ ಧ್ಯಾನ ಅಂತ ಹೇಳ್ತೀವಿ. ವಾಸ್ತವದಲ್ಲಿ ನಾನು ಯಾರು ಅನ್ನುವ ಅರಿವನ್ನು ಪ್ರತಿನಿತ್ಯ ಒಂದು 2 ನಿಮಿಷ ಆದರೂ ಜಾಗೃತ ಮಾಡ್ಕೊಳ್ತಾ ಹೋದರೆ ಆ ಅನಂತವಾದ ಚೈತನ್ಯದ ಮುಂದೆ, ಇಟರ್ನಲ್ ಎನರ್ಜಿ ಅದರ ಮುಂದೆ, ಅಬಂಡೆಂಟ್ ಎನರ್ಜಿಯ ಮುಂದೆ, ಓಮ್ನಿ ಪೊಟೆಂಟ್ ಓಮ್ನಿ ಪ್ರೆಸೆಂಟ್ ಸರ್ವವ್ಯಾಪಿ ಸರ್ವಶಕ್ತ ಆ ಒಂದು ಶಕ್ತಿಯ ಮುಂದೆ ಈ ಸಣ್ಣ ಪುಟ್ಟ ಜಾಗೃತ ಮನಸ್ಸಿನ ನ್ಯೂನ್ಯತೆಗಳನ್ನು ಹೊರಹಾಕಬೇಕು ಅನ್ನೋದು ತನಗೆ ಅರಿವಾಗುತ್ತೆ. ಇನ್ನು ಅತ್ಯಂತ ಮುಖ್ಯವಾಗಿ ನಾನು ಆಗಲೇ ಕೆಲವು ಉದಾಹರಣೆಗಳನ್ನು ಹೇಳಿದೆ ಅಫರ್ಮ್ ಮಾಡ್ಕೊಳ್ತೀವಿ ಅಂತ, ಅದೇ ಥರ ಪಾಸಿಟಿವ್ ಅಫರ್ಮೇಷನ್ಗಳನ್ನು ಮಾಡ್ಕೊಳ್ಳೋದು. ನಿಮಗೇನು ಋಣಾತ್ಮಕವಾಗಿ ಆಲೋಚನೆ ಬರ್ತಾ ಇದೆಯೋ ಅದರ ವಿರುದ್ಧವಾದ ಧನಾತ್ಮಕ ಆಲೋಚನೆ, ನಿಮಗೆ ಆತ್ಮವಿಶ್ವಾಸದ ಕೊರತೆ ಆದರೆ ನಾನು ಸುಂದರ, ನಾನು ಎಲ್ಲ ಕೆಲಸವನ್ನು ಆರಾಮಾಗಿ ನಿಭಾಯಿಸಬಲ್ಲೆ, ಭಗವಂತನ ಕೃಪೆ ನನ್ನ ಮೇಲೆ ಸದಾ ಇರುತ್ತದೆ, ಈ ರೀತಿ
ಪಾಸಿಟಿವ್ ಅಫರ್ಮೇಷನ್ ಧನಾತ್ಮಕ ದೃಢೀಕರಣಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡೋದನ್ನು ರೂಢಿಸ್ಕೊಳ್ಳಿ. ಆಗ ಕೆಟ್ಟ ಆಲೋಚನೆ ಬಂದರೂ ಅದನ್ನು ಸುತ್ತ ಮನಸ್ಸು ಸೀರಿಯಸ್ ಆಗಿ ತಗೊಳ್ಳಬಾರದು ಅನ್ನೋಂಥ ಅರಿವು ಇರುತ್ತೆ, ಪ್ಲಸ್ ಅದರ ಇಂಟೆನ್ಸಿಟಿನೂ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ನಾಲ್ಕನೇ ಅತಿ ಮುಖ್ಯವಾದ ಮಾರ್ಗ, ಧ್ಯಾನ ಮಾಡಿ. ಪ್ರಕೃತಿಯ ಮಡಿಲಲ್ಲಿ ಪಂಚಭೂತಗಳಲ್ಲಿ ಒಂದಾಗುವಂತಹ ಸುಂದರವಾದ ಸುಲಭವಾದ ಧ್ಯಾನ ಮಾರ್ಗದಲ್ಲಿ ಅಸಂಖ್ಯಾತ ನ್ಯೂನ್ಯತೆಗಳು ಹಾಗೇ ಹರಿಯೋ ನೀರು ಥರ ಹರಿದು ಹೋಗುತ್ತೆ. ಸುಲಭವಾಗಿ ಹೇಳಬೇಕು ಅಂದರೆ ನೀರು ಆರಾಮಾಗಿ ಒಂದು ಕಡೆ ಸೆಟ್ಲ್ ಆದರೆ ಅದರ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಅದರ ಸಮಸ್ಯೆನೂ ಗೊತ್ತಾಗೋಲ್ಲ, ಅಂತರಾಳದಲ್ಲಿ ಏನಿದೆ ಅಂತಲೂ ಗೊತ್ತಾಗೋಲ್ಲ. ಅದೇ ಥರ ಮನಸ್ಸನ್ನು ಶಾಂತವಾಗಿ ಒಂದೆಡೆ ಏಕಾಗ್ರತೆಯಲ್ಲಿ ವಹಿಸುವ ಪ್ರಯತ್ನವನ್ನು ಮಾಡಿದಾಗ ಒಳಗಿರುವ ನಿಜವಾದ ಕಾರಣ, ನೆಗೆಟಿವ್ ಥಾಟ್ಸ್ ಅದು ಸಿಂಪ್ಟಮ್, ರೂಟ್ ಕಾಸ್ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರಗಳನ್ನು ಗಮನಿಸಿ ಅರ್ಥ ಮಾಡಿಕೊಂಡು ಋಣಾತ್ಮಕ ಆಲೋಚನೆಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿ.